ನಮಸ್ಕಾರ ಗುರುಪ್ರಸಾದ್ ಕಂಚಿಯವರೇ. ನಮಸ್ಕಾರ. ನೀವು ಮೂಡುಗೋಲಿನಲ್ಲಿ ಇದ್ಕೊಂಡು ಸಾಂಪ್ರದಾಯಿಕ ಹಸೆ ಚಿತ್ರಗಳು, ಅದಕ್ಕೆ ಸಂಬಂಧಿಸಿದ ಚಿತ್ರಗಳನ್ನೆಲ್ಲ ಬೇರೆ ಕಡೆ ಹಲವಾರು ಕಡೆ ಬರಿತಾ ಇದ್ದೀರಿ, ಮತ್ತು ಅದರ ಪ್ರಚಾರ ಅನ್ನು ಕೂಡ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಕೆಲವು ಪ್ರಶ್ನೆ ಕೇಳಿ ತಿಳ್ಕೊಳ್ಬೇಕು ಅಂಥೇಳಿ. ಹಸೆ ಚಿತ್ರದ ಮಾದರಿ ಯಾವುದು, ಮತ್ತು ಅದರಲ್ಲಿ ಯಾವ್ಯಾವ ಬೇರೆ ಬೇರೆ ಪ್ರಕಾರಗಳಿದೆ ಹಸೆಗೆ ಹೊಂದಿಕೊಂಡು ಅಂತ ಹೇಳ್ತೀರಾ? ಹಸೆ ಚಿತ್ತಾರ ಅನ್ನೋದು ನಮ್ಮ ಕರ್ನಾಟಕದ ಶಿವಮೊಗ್ಗ, ಚಿಕ್ಕಮಗಳೂರು, ಸಕಲೇಶ್ಪುರ ಈ ಥರ ಕೆಲವೇ ಭಾಗಗಳಲ್ಲಿ ಹಿಂದೆ ಪ್ರಚಲಿತ ಇದ್ದು ಈಗ ಮರೆಯಾಗ್ತಾ ಇರತಕ್ಕಂಥ ಒಂದು ಕಲೆ, ಜನಪದ ಕಲೆ. ಅದು ಹೇಗೆ ಅಂದರೆ, ಶುಭ ಸಮಾರಂಭಗಳಲ್ಲಿ, ಇಂಥ ವಿಶೇಷ ಸಮಾರಂಭಗಳಲ್ಲಿ ನಮ್ಮ ಮನಸ್ಸಿನ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಹಿಂದೆ ಗೋಡೆಗಳ ಮೇಲೆ ಬರೀತಿದ್ರು ನಮ್ಮ ಹಿರಿಯರು. ಅದೇ ಇದು, ಅದರಲ್ಲಿ ನಾವು ಮಣ್ಣು ಮತ್ತು ಹಲವಾರು ಬಣ್ಣದ ಮಣ್ಣುಗಳನ್ನು ಉಪಯೋಗಿಸಿ ಬರೀತಿದ್ರು. ಮಣ್ಣು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಈ ಥರ ಇದು ವಸ್ತುಗಳನ್ನು ನ್ಯಾಚುರಲ್ ಆಗಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಮಾಡ್ತಾ ಇದ್ರು. ಕೆಮ್ಮಣ್ಣು, ಜೇಡಿ, ಕೆಮ್ಮಣ್ಣು, ಜೇಡಿ, ಸೊಪ್ಪಿನ ರಸಗಳು, ಆ ಥರದ್ದೆಲ್ಲ ಸೇರಿಸಿ ಮಾಡ್ತಾ ಇದ್ರು. ಒಂದು ಉದಾಹರಣೆ ತೋರಿಸ್ತೀರಾ? ಉದಾಹರಣೆ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇದು ಒಂದು ಸಾಂಪ್ರದಾಯಿಕ ಹಸೆಯ ಒಂದು ಚಿತ್ತಾರ. ಇದು ಸೀತಾಮುಡಿ ಅಂತ ನಾವು ಹೇಳ್ತೀವಿ, ಸೀತಾಮುಡಿ ಅಂತ. ಇದು ಹಿಂದೆ ಸೀತಾಮುಡಿ ಅಂತೇಳಿ ಇದು ಇದೇ ಫಾರ್ಮಲ್ಲಿ ನಾವು ಅದಕ್ಕೆ ಹಿಂದೆ ಹೆಂಗಿತ್ತು ಅದೇ ಥರನೇ ನಾವು ಇಲ್ಲಿ ಬರೆದಿದ್ದೀವಿ ಚಿತ್ರನ. ಇದರಲ್ಲಿ ನಾವು ಯೂಸ್ ಮಾಡಿರೋದು ಸುಣ್ಣ, ಮತ್ತು ಹಿಂದ್ಗಡೆ ಬ್ಯಾಕ್ಗ್ರೌಂಡಿಗೆ ಕೆಮ್ಮಣ್ಣು ಬಳಸಿದ್ದೇವೆ, ಮತ್ತು ಹಳದಿ ಕಲರಿಂದು ಮಣ್ಣನ್ನು ಬಳಸಿದ್ದೀವಿ. ಅದಕ್ಕೆ ನಾವು ಗಮ್ಮಾಗಿ ಹಿಂದೆ ಮೈದಾ ಹಿಟ್ಟು ಬಳಸಿದ್ರು, ಇವಾಗ ನಾವು ಫೆವಿಕಾಲ್ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಬರಿತೀವಿ. ಮತ್ತು ಬೇರೆ ಯಾವುದಾದ್ರು ತೋರಿಸ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇಲ್ಲಿ ಬಾರ್ಡರ್ಸ್ ಎಲ್ಲ ನೋಡ್ತಾ ಇದ್ದೀರಿ. ಇದೆಲ್ಲ ಪ್ಯೂರ್ ಹಸೆಯಲ್ಲಿ ಬರ್ತಕ್ಕಂಥ ಪಟ್ಟಿಗಳು. ನಾವು ಬಾಗಿಲು, ಕಿಟಕಿ ಈ ಥರ ಪಟ್ಟಿಗಳಲ್ಲಿ ಬರಿತೇನೆ. ಇದೆಲ್ಲ ಪ್ಯೂರ್ ಹಸೆ. ಇಲ್ಲಿ ನೋಡಿದ್ದೀರಿ, ಈ ಥರ ಸಾಲ್ಗಳಲ್ಲೂ ಈ ಥರ ಮೋಟಿಫ್ ಅಂತ ಹೇಳ್ತೇನೆ ನಾವು ಅದಕ್ಕೆ, ಅದನ್ನೆಲ್ಲ ಬಳಸ್ಕೊಂಡು ಇದು ಮಾಡ್ತೀವಿ. ಇದೆಲ್ಲ ಹಸೆಯಲ್ಲಿ ಬರ್ತಕ್ಕಂಥ ಪ್ರಾಣಿಗಳು, ದನ ಇರ್ಬೋದು, ಈ ಥರ ಜಿಂಕೆ ಮಾಡ್ಬೋದು, ಎತ್ತು ಮಾಡ್ಬೋದು, ಬೆಕ್ಕು ಮಾಡ್ಬೋದು, ನಾಯಿ ಮಾಡ್ಬೋದು, ಈ ಥರದ್ದೆಲ್ಲ ಇದನ್ನು ಮಾಡ್ತೇವೆ. ತೆಂಗಿನ ಮರ, ನಾಯಿ, ಇದು ಈ ಥರ ಹಳ್ಳಿಗಳಲ್ಲಿ ತೋಟದ ಕೆಲಸ ಮಾಡ್ತಾ ಇರೋಂಥ ಒಂದು ಇದು ಗುದ್ಲಿ ಇಟ್ಕೊಂಡು ಅಗಿತಾ ಇರೋದು, ಕಳೆ ಕೇಳ್ತಾ ಇರೋದು, ಆ ಥರದ್ದೆಲ್ಲ ಮಾಡಿ. ಇನ್ನು ಶಿವನ ಜಡೆ ಅಂತ ಹೇಳಿ ಒಂದು ಹೇಳಿದ್ರಿ. ಶಿವನ ಜಡೆ ಅಂಥೇಳಿ ಇದೊಂದು ಹಸೆದು ಪ್ಯೂರ್ ಹಸೆ ಬರ್ತಕ್ಕಂಥ ಒಂದು ಆರ್ಟ್ ಶಿವನ ಜಡೆ ಅಂತ. ಇದರಲ್ಲೂ ಸಹಿತ ನಾವು ಪ್ರಾಕೃತಿಕವಾಗಿ ಸಿಗೋಂತಹ ಬಣ್ಣಗಳನ್ನೇ ಉಪಯೋಗಿಸಿ ಮಾಡಿದ್ವಿ. ಇದಲ್ಲದೆ ಏನು ಬೇರೆ ಪ್ರಕಾರ ಇದೆ ಅಂತ ಹೇಳಿದ್ರಿ, ಅದು ಪ್ರಕಾರಗಳ ಹೆಸರೇನು ಮತ್ತು ಅದರಲ್ಲಿ ವ್ಯತ್ಯಾಸ ಏನು ಅಂತ ಹೇಳ್ತೀರಾ? ಬೇರೆ ಪ್ರಕಾರಗಳು ಅಂದರೆ ವರ್ಲಿ ಅಂತ ಇದೆ, ವರ್ಲಿ ಮತ್ತು ಮೆಕ್ಸಿಕನ್, ಇವೆರಡು ಸ್ವಲ್ಪ ನಮ್ಮ ಭಾರತೀಯ ಚಿತ್ತಾರಕ್ಕೆ ಸ್ವಲ್ಪ ಹೋಲಿಕೆ ಆಗಂತ ಒಂದು ಇದು. ವರ್ಲಿಯಲ್ಲಿ, ವರ್ಲಿ ಭಾರತೀಯದ್ದೇ, ಮೂಲ ಭಾರತೀಯದ್ದೇ ಅದು, ಬಟ್ ಇವತ್ತು ವಿಶ್ವಾದ್ಯಂತ ಹರಡಿದೆ ಅದು. ವರ್ಲಿ ಒಳಗೆ ಮನುಷ್ಯರದ್ದು ಇದೆಲ್ಲ ಬರುತ್ತೆ, ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇಲ್ಲಿ ವರ್ಲಿದು ಈ ಮನುಷ್ಯರದ್ದೆಲ್ಲ ಏನಿದೆಲ್ಲ, ಇದು ವರ್ಲಿ ಒಳಗೆ ಹೆಚ್ಚು ಪ್ರಚಲಿತ ಇರ್ತಕ್ಕಂಥದ್ದು. ಈ ಥರ ಒಂದು ಇದು ಇದರಲ್ಲಿ ಪಟ್ಟಿ, ಈ ಪಟ್ಟಿ ಇದೆಯಲ್ಲ, ಇದು ಹಸೆಯಲ್ಲಿ ಬರ್ತಕ್ಕಂಥ ಪಟ್ಟಿಗಳು. ಮಧ್ಯೆ ಏನು ಇದು ಇದೆಯಲ್ಲ, ಸೆಲೆಬ್ರೇಷನ್ ಇದು ಅಂತ ಹೇಳ್ತೀವಿ, ಆ ಸೆಲೆಬ್ರೇಷನಿಂದೆಲ್ಲ ಇದು ಪ್ಯೂರ್ ಹಸೆಯಲ್ಲಿ ಬರುತ್ತೆ. ಈ ಬಾರ್ಡರ್ಸ್ ಏನಿದೆ ಅಲ್ಲ, ಬಾಗಿಲು ಬಾರ್ಡರ್ ಅದು. ಇದರಲ್ಲಿ ಮೆಕ್ಸಿಕನ್ ಯಾವುದಾದ್ರೂ
ಮೆಕ್ಸಿಕನ್ ಇದರಲ್ಲಿ ಮಧ್ಯೆ ಏನೋ ಒಂದು ಹಸುವಿನ ಚಿತ್ರ ಕಾಣ್ತಾ ಇದೆಯಲ್ಲ, ಅದು ಮೆಕ್ಸಿಕನ್ ಅಲ್ಲಿ ಬರೋಂತ ಒಂದು ಇದು, ಅದನ್ನ ನಾವು ರಿಫೈನ್ ಮಾಡಿ ಮಾಡಿದ್ವಿ ಅಷ್ಟೇ. ಅದರಲ್ಲಿ ಏನು ಬಳಸಿದ್ವಿ. ಇದು ವರ್ಲಿಯಲ್ಲಿ ಬರೋಂತ ಒಂದು ಸೆಲೆಬ್ರೇಷನ್ ಚಿತ್ತಾರ ಇದು. ಇದರಲ್ಲಿ ಇದಕ್ಕೆ ಜಾಯಿನಿಂಗ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ, ಮಧ್ಯೆ ನಿಮಗೆ ಇದಿದೆಯಲ್ಲ ಅದು, ಅದರಲ್ಲಿ ನೋಡಿ ನೀವು ಕಾಳೆ ಹೋಗ್ತಾ ಇರೋದು, ಏನೋ ಒಂದು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋಂಥದ್ದು ಒಂದು ಇದಿದೆ. ಆಮೇಲೆ ಇಲ್ಲಿ ಭತ್ತ ಕುಟ್ತಾ ಇರೋಂಥ ಒಂದು ಇದಿದೆ ಸಣ್ಣದು, ನೋಡಿ ಕಾಣ್ತಾ ಇರ್ಬೋದು ನಿಮಗೆ. ಆಮೇಲೆ ಇದು ಈ ಚಿತ್ರ ಒಂದು ಮಾಧ್ಯಮ ಅಂತ ಹೇಳಿ ಹೇಳಿದ್ರಿ, ಅಂದ್ರೆ ಇದರಲ್ಲಿ ನೀವು ಅಬ್ಸ್ಟ್ರಾಕ್ಟ್ ಚಿತ್ರಣವನ್ನು ಕೂಡ ಮಾಡಿದ್ದೀರಿ. ಆಮೇಲೆ ಇದಲ್ಲದೆ ಈ ನೈಜವಾಗಿರುವ ಬೇರೆ ಏನು ಪೇಂಟಿಂಗ್ ಇರ್ತದೆ, ಬೇರೆ ಚಿತ್ರಣ ಏನಿರ್ತದೆ, ಅದನ್ನು ಕೂಡ ಇದೇ ಮಾಧ್ಯಮ ಇದೇ ಶೈಲಿಯಲ್ಲಿ ಮಾಡಬಹುದು ಅಂತ ಹೇಳಿ. ಅದಕ್ಕೆ ಒಂದು ಉದಾಹರಣೆಯನ್ನು ತೋರಿಸ್ತೀರಾ? ಮೈಸೂರಿನ ಅದೊಂದು ಆನೆಯ, ಅದೊಂದು ತೋರಿಸ್ತೀನಿ. ಇಲ್ಲೊಂದು ಆನೆ ನೋಡ್ತಾ ಇದ್ದೀರಿ ನೀವು. ಇದು ಮೈಸೂರಿನ ಯಾವುದೊ ಒಂದು ಅರಮನೆ ಇದರೊಳಗೆಲ್ಲ ಬಂದಿರತಕ್ಕಂಥ ಒಂದು ಆನೆ. ಇದರೊಳಗೆ ನಾವು ಈ ಏನು ಇದು ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ಅಂಬಾರಿ ಒಳಗಡೆ ನಾವು ಹಸೆ ಚಿತ್ತಾರದ ಒಂದು ಮೋಟಿಫ್ಗಳನ್ನೆಲ್ಲ ಹಾಕಿದ್ದೀವಿ ಇದರಲ್ಲಿ. ಈ ಥರ ನೀವು ಯಾವುದೇ ಚಿತ್ರಕಲೆಯನ್ನು ಸಹಿತ ಇದಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ನಾವು ಬಳಸ್ಕೊಂಡು ಇದು ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ. ಆಮೇಲೆ ನಿಮ್ಮ ಜೊತೆಗೆ ಯಾರು ಜೊತೆಗೆ ಮಾಡ್ತೀರಿ ನೀವು ಇದನ್ನ, ಎಲ್ಲೆಲ್ಲಿ ಮಾಡಿದ್ರಿ? ನಮ್ಮ ಜೊತೆ ಅಂದ್ರೆ ನಮ್ ಜೊತೆ ಅಲ್ಲ, ನಾನು ಅವ್ರ ಜೊತೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರು ನನ್ನ ಗುರುಗಳು, ರಾಧಾಕೃಷ್ಣ ಬಂದಗದ್ದೆ ಅಂತೇಳಿ ಅವ್ರು ಇಲ್ಲೇ ಬಂದಗದ್ದೆ ಅವರು. ಅವ್ರು ಕಳೆದ 30 ವರ್ಷಗಳಿಂದ ಈ ತರ ಚಿತ್ತಾರ ಕಲೆಯನ್ನ ಅಭಿವೃದ್ಧಿ ಪಡಿಸೋದು, ಜೊತೆಗೆ ಎಲ್ಲ ಹರಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಶಿಸಿ ಹೋಗ್ತಾ ಇರ್ತಕ್ಕಂಥ ಕಲೆ ಆದ್ರಿಂದ ಅದನ್ನ ಪ್ರಚಾರ ಪಡಿಸುವಂತಹ ಒಂದು ಕೆಲಸನೂ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾನು ಕಳೆದ 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಇದನ್ನ ಎಲ್ಲೆಲ್ಲಿ ಮಾಡಿದ್ದೀರಿ? ನಾವು ಇದನ್ನ ಬೆಂಗಳೂರಲ್ಲಿ ಮಾಡಿದ್ದೀವಿ, ಮೈಸೂರಲ್ಲಿ ಮಾಡಿದ್ದೀವಿ, ಗೋವಾ, ಆಮೇಲೆ ಇಲ್ಲಿ ಹಳ್ಳಿ ಕಡೆ ತುಂಬಾ ಮಾಡಿದ್ವಿ, ಹೆಚ್ಚಾಗಿ ಬೆಂಗಳೂರು ಹೋಗ್ತಾ ಇರ್ತೀವಿ. ನೀವು ಶಾಲೆ ಕಾಲೇಜುಗಳಲ್ಲಿ ಅದನ್ನ ಮಕ್ಕಳಿಗೆ? ಹಾ, ಶಾಲಾ ಕಾಲೇಜುಗಳಲ್ಲಿ ಅಂದ್ರೆ ವರ್ಕ್ಶಾಪ್ಗಳನ್ನ ಮಾಡಿದ್ವಿ. ಸಿರ್ಸಿಲ್ ಮಾಡಿದ್ದೀವಿ, ಶಿವಮೊಗ್ಗದಲ್ಲಿ, ಆಮೇಲೆ ಧಾರವಾಡದಲ್ಲಿ, ಹೀಗೆ ಮಕ್ಕಳುಗಳಿಗೆ ಹೇಳ್ಕೊಟ್ಟಿದ್ವಿ ತುಂಬಾ. ಇದರಲ್ಲಿ ಕೆಲವು ಪತ್ರಿಕೆ ವರದಿಗಳು ಕೂಡ ಬಂದಿವೆ. ಶಿವಮೊಗ್ಗದಲ್ಲಿ ನಡೆದಿರತಕ್ಕಂಥ ಒಂದು ವರ್ಕ್ಶಾಪ್ನಲ್ಲಿ ನಮಗೆ ಸಮಾರೋಪ ಸಮಾರಂಭದಲ್ಲಿ ಒಂದು ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ಅದರಲ್ಲಿ ಬಗ್ಗೆ ಎಲ್ಲ ಅದೆಲ್ಲ ಪೇಪರಲ್ಲಿ ಸಹಿತ ಬಂದಿತ್ತು. ಅದು ಅದರ ಕ್ಲಿಪ್ಪಿಂಗ್ಸ್ ಇದ್ರೆ ಸ್ವಲ್ಪ ತೋರಿಸಿ. ಅದು ಗ್ರಾಮೀಣ ಕಲೆ, ಗ್ರಾಮೀಣ ಸಂಸ್ಕೃತಿ ಮರೆ ಈ ಅಂದ್ರೆ ಇದರ ಸ್ವಲ್ಪ ಇದಕ್ಕೆ ನಿಮ್ಮ ಈ ಕೆಲಸದಿಂದ ಅದಕ್ಕೆ ಸ್ವಲ್ಪ ಪ್ರಚಾರ ಬರುತ್ತಿದೆ. ಮತ್ತೆ ನಿಮ್ಮ ಮತ್ತು ರಾಧಾಕೃಷ್ಣ ಬಂದಗದ್ದೆ, ನಾವು ಇದನ್ನ ಕಮರ್ಷಿಯಲ್ ಆಗಿ ಯಾವತ್ತೂ ಮಾಡ್ತಾ ಇಲ್ಲ. ಬಟ್ ಏನ್ ನಮ್ದು ಒಂದು ಆತ್ಮತೃಪ್ತಿ, ಒಂದು ಕಲೆ ಉಳಿಲಿ ಬೆಳಿಲಿ ಅನ್ನೋದು ನಮ್ಮ ಗುರುಗಳ ಆಸೆ, ಅದ್ರ ತಕ್ಕಂಗೆ ನಾವು ಮಾಡ್ತಾ ಇದ್ದೀವಿ. ಇದು ಇದೇ ತರ ಮುಂದುವರಿಲಿ, ಇದು ಬಹಳ ಜನರಿಗೆ ಪರಿಚಯ ಆಗಲಿ. ಮತ್ತೆ ಅದರ ನಿಮ್ಮ ಸಂಪರ್ಕ ಇದಕ್ಕೆ ಬೇಕಾದರೆ ಅವರನ್ನ ನಿಮ್ಮನ್ನ ಸಂಪರ್ಕಿಸಲಿ ಅನ್ನೋ ಆಸೆ. ಈ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.